ಏಯ್ ಏನಿಲ್ಲ ಇದು? ಏಯ್ ಕಾಣಕ್ಕಿಲ್ವಲ್ಲ, ಮಲ್ಗೆವು. ಅವ್ವ ಗೌರಿ ಪೂಜೆ ಅಂತ ಹೂ ತರಿಸಿದ್ಲು, ಅದರಾಗೆ ಒಸಿ ಎತ್ಕೊಂಡು ಹೋಯ್ತೀವಿ ನನ್ ಗೌರಿ ಪೂಜೆಗೆ ಅಂತ. ನನ್ನ ಅಮ್ಮಿ ಪೂಜೆಗೆ ಅಂತ ಸಂದಾಗಿ ರೆಡಿಯಾಗಿರ್ತಾರೆ. ಈ ಹೂ ಮುಡಿಸ್ಬಿಟ್ರೆ ಇನ್ನೂ ಲಕ್ಷಣವಾಗಿ ಕಾಣ್ತಾರೆ. ಅದು ಅಲ್ಲದೆ ಮಲ್ಲಿಗೆ ಹೂ ಅಂದರೆ ನನ್ನ ಅಮ್ಮಿಯವ್ರಿಗೆ ಫೇವ್ರೇಟು. ಓ, ಮೊನ್ನನ್ ಮಗ ಕಣ್ಲ ನೀನು? ಏನಾರ ಐಡಿಯಾ ಮಾಡಿ ಇರೋದ್ರೊಳಗೆ ಅಡ್ಜಸ್ಟ್ಮೆಂಟ್ ಮಾಡಿ ನಿನ್ನ ಹೆಂಡ್ರನ್ನ ಹೊಲ್ಸ್ಕೊಬಿಡ್ತೀಯ. ಅದಕ್ಕೆ ಅನಿಸ್ತದೆ ನಿನ್ ಕಂಡ್ರೆ ಬುಸು ಬುಸು ಅಂತಿದ್ದ ಗೌರಿ ಈಗ ನಿನ್ನಿಂದನೇ ಓಡಾಡ್ತಾ ಇರ್ತಾಳೆ. ಲೈ ಶಂಕರ, ನಾನು ಏಟೆಲ್ಲ ಕೇಳಿದೆ ನಿನಗೆ ನನ್ನ ಗ್ರೀಸನ್ನು ಹೊಲಿಸ್ಕೊಳ್ಳೋಕ್ಕೆ ಟಿಪ್ಪು ಗಿಪ್ಪು ಕೊಡ್ಲ ಅಂತ, ಒಂದು ಕಿತನಾದರೂ ಹೇಳಿದೆಯಲ್ಲ. ಆದರೆ ನಾನು ಎಂಥ ಬುದ್ಧಿವಂತ ಅಂದರೆ ನಾನೇ ಕಂಡು ಹಿಡ್ಕೊಬಿಟ್ಟೆ ಹೆಂಗೆ ಹೊಲಿಸ್ಕೊಳ್ಳೋದು ಅಂತ. ನೀವು ಹೋಗು, ನಾನು ನೋಡ್ಕೊಂಡೇನು, ನನಗೂ ಗೊತ್ತದೆ ಹೆಂಗೆ ಹೊಲಿಸ್ಕೋಬೇಕು ಅಂತನ್ಬಿಟ್ಟು. ಹೋಗು ಹೋಗು ಹೋಗು. ನಾನೇನಾರ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕಲ್ಲ. ಹಾಂ ಮಾಡೇನು ರುದ್ರ. ಯಾಕೆ ನಮ್ಮ ಯಜಮಾನರು ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ನಿಂತಿದ್ದೀರಾ? ಹಲೋ, ಏನು ಹಾಗೆ ನೋಡ್ತಾ ನಿಂತಿದ್ದೀರಾ? ಅದು ಏನು ಹೇಳಬೇಕು ಅಂತ ಬಂದಿದ್ದೀರಾ ಹೇಳಿ. ಅದ ನೀವು ಹೇಳಬೇಕು. ಇನ್ನು ಎಷ್ಟು ಕಿತ ನನ್ನನ್ನು ಕಳ್ದಾಕು ಅಂತಿದ್ದೀರಾ? ಏನು ಆನೆ ಮನೆ ಗೂನು ಅದೆಲ್ಲ ಬಿಟ್ಬಿಡಿ, ನಾನು ನಿಮಗೋಸ್ಕರ ಏನೋ ತಂದೀವಿ. ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಜೋಗಿಯವ್ರೆ, ಕಣ್ಣು ಮುಚ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ಹಿಂದೊಳ್ಳೆ ಮಕ್ಕಳಾಟ, ನನ್ನ ಕಣ್ಣು ಮುಚ್ಚೋವರೆಗೂ ಬಿಡಲ್ಲ. ಆಯ್ತು. ಕಾಣಿಸ್ತದ ಅಮ್ಮಿಯವ್ರೆ? ಸೂಪರ್ ಆಗಿ ಕಾಣಿಸ್ತಿದೆ. ನನ್ನ ತರಾನೆ? ನಿನ್ ತರಾನೆ? ಅಲ್ಲ ಅಲ್ಲ, ನಮ್ಮಿಬ್ರು ತರಾನೆ. ಐಶ್ವರ್ಯವರೇ, ನನ್ನೊಂದು ಫೈಲ್ ಕಾಣಿಸ್ತಾ ಇಲ್ಲ, ನೀವೇನಾದರೂ ಎತ್ತಿಟ್ರಾ? ಐಶ್ವರ್ಯವರೇ, ನಾನು ಗೋಡೆ ಹತ್ರ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ. ನನಗೆ ಕೇಳಿಸ್ಲಿಲ್ಲ, ನನ್ನ ಕಿವಿ ಕೆಪ್ಪಾಗ್ಬಿಟ್ಟೈತೆ ಕಣ್ಲಾ. ಏನೋ ಬೇರೆದೆಲ್ಲ ನನ್ನ ಕೇಳ್ಬಿಟ್ಟೆ ಮಾಡೋ ಹಂಗೆ ಇದನ್ನು ನನ್ನೇ ಕೇಳ್ತವ್ರೆ. ಏನದೋ ಅದು ನೀನೇ ನೋಡ್ಕೋ. ಐಶ್ವರ್ಯವರೇ, ಸುಮ್ ಸುಮ್ನೆ ಸಿಟ್ ಮಾಡ್ಕೋತಾ ಇದ್ದೀರಾ? ನೋಡಿದ್ರೆ ನಾನ್ ನಿಮ್ ಮೇಲೆ ಸಿಟ್ ಮಾಡ್ಕೋಬೇಕು. ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೀನ್ ಯಾಕಪ್ಪ ಸಿಟ್ ಮಾಡ್ಕೋಬೇಕು? ಅಲ್ಲ, ನಮ್ಮನೆ, ನಮ್ಮವ್ವ, ನಮ್ಮಪ್ಪನ್ ದುಡ್ಡು, ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಇಸ್ಕೋಬೇಡ ಅಂತ ನೀನೇನು ಖಂಡಿಸಲಾಗ್ತೀಯ? ದುಡ್ಡಿಸ್ಕೊಂಡ್ರೆ ಅದೇ ಮನೇಲಿ ಇದ್ಬಿಡು ಅಂತ ಹೇಳಿಯೇ ನೀನು?
ನನ್ನ ನನ್ನ ಮನೆಯಿಂದ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಬೆಳ್ಳುಳ್ಳಿ ನೀನು? ಎಲ್ಲಾರ್ಗು ಹಬ್ಬಕ್ಕೆ ಅಂತ ರಜಾ ಸಿಗ್ತದೆ, ನಮ್ ಮಾತ್ರ ಯಾವ ಹಬ್ಬಕ್ಕೂ ರಜಾ ಇಲ್ಲ. ಈ ಪಾತ್ರೆ ತಿಕ್ಕಿ ತಿಕ್ಕಿ ನನ್ ಬ್ಯೂಟಿ ಎಲ್ಲ ಹಾಳಾಗೋಯ್ತು. ಹೆಂಗಾರ ಮಾಡಿ ಪಾತ್ರೆ ತೊಳೆಯೋ ಮಷಿನ್ ಕಂಡಿಡಿಬೇಕಲ್ಲ. ಕಂಡಿಡಿಯೋಣ. ಈ ಗ್ರೀಷ್ಮಾ ಎಲ್ಲಿ ಹೋದ್ಲು ಕಾಣಿಸ್ತಾನೆ ಇಲ್ವಲ್ಲ? ಇನ್ನೂ ಅಳ್ತಾನೆ ಇದ್ದಾಳೋ ಏನೋ. ಆದ್ರೂ ಅಣ್ಣ ಈ ಬಾಗಿನದ ವಿಚಾರದಲ್ಲಿ ಹಾಗೆ ಮಾಡಬಾರ್ದಿತ್ತು. ಪಾಪ ಅವಳು ತುಂಬಾ ಬೇಜಾರಲ್ಲಿರ್ತಾಳೆ. ಎಲ್ಲಪ್ಪ ಹೋದ್ಲು? ಪಂಕಜ ಅವರೇ, ಅಮ್ಮರೇ ಅಮ್ಮರೇ, ಅಯ್ಯೋ ಅಮ್ಮೋರೇ, ಕಾಲ್ ನೋವು ಅಮ್ಮೋರೇ, ಅದಕ್ಕೆ ಕೂತ್ಕೊಂಡು ಪಾತ್ರೆ ತೊಳಿತಿದ್ದೆ. ಅಯ್ಯೋ ಅದು ಹೋಗ್ಲಿ ಬಿಡಿ, ಗ್ರೀಷ್ಮನ್ ಎಲ್ಲಾದ್ರೂ ನೋಡಿದ್ರ ಅವಳು ಅವಾಗಿಂದ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ವಲ್ಲ, ಇಲ್ಲೇ ಎಲ್ಲೋ ಇರ್ಬೇಕು, ನೀವೇ ನೋಡಿ. ಅಲ್ಲಿ ಇಲ್ಲ ಅಂತಾನೆ ತಾನೆ ಪಂಕಜ ಅವ್ರೆ, ನಾ ನಿಮಗ್ ಕೇಳ್ತಾ ಇರೋದು. ಅವಳು ಮೊದ್ಲೇ ಬೇಜಾರಲ್ಲಿ ಬೇರೆ ಇದ್ಲು. ನೆನ್ಪಾಯ್ತು ನೆನ್ಪಾಯ್ತು, ಅವ್ರು ಬೇಜಾರಲ್ಲಿ ಇದ್ರು ಅಂತಾನೆ ರುದ್ರಣ್ಣ ಅವ್ರನ್ನ ಹೊರಗ್ ಕರ್ಕೊಂಡು ಹೋಗ್ತಾ ಇದ್ರು. ಹೌದು ಅಮ್ಮೋರೇ, ನೀವ್ ಹೇಳ್ದಂಗೆ ಗ್ರೀಷ್ಮವ್ವ ಬೇಜಾರಲ್ಲಿದ್ರು. ಇವ್ರು ಬರಲ್ಲ ಅನ್ನಕ್ಕೆ, ಅವ್ರು ಬಿಡಲ್ಲ ಅನ್ನಕ್ಕೆ ರುದ್ರಣ್ಣ ಹಿಂಸೆ ಮಾಡಿ ಕರ್ಕೊಂಡೋದ್ರು ಅಮ್ಮೋರೇ. ಏಯ್ ನೀವೇನ್ರಲ್ಲ ಇಲ್ಲಿ, ನಿಮ್ಮನ್ ಯಾರಲ್ಲ ಇಲ್ಲಿ ಒಳಗ್ ಬಿಟ್ಟವ್ರು? ಬಾಗ್ಲು ತಕ್ಕಂಡೆ ಇತ್ತು ಕಣ್ಲ, ಯಾರನ್ನ ಏನ್ ಕೇಳ್ಬೇಕು ಅದಕ್ಕೆ ತಳ್ಕಂಡ್ ಒಳಗಡೆ ಬಂದೆ. ಅದು ಬಿಡು, ನೀನ್ ಯಾರನ್ ಕೇಳ್ಲ ಗ್ರೀಸನ್ ಇಲ್ಲಿ ಕರ್ಕೊಂಬಂದೆ? ಗ್ರೀಸು ನನ್ನೇನ್ರ ಕಣ್ಲ, ಅವಳನ್ ಕರ್ಕೊಬರಕ್ಕೆ ನಾನ್ ಯಾಕ್ಲ ಯಾರ್ಯಾರನ್ನೋ ಕೇಳ್ಬೇಕು? ಸುಮ್ನೆ ನೀನ್ ಹೆಂಡ್ರನ್ ಕರ್ಕೊಂಡು ಆಚೆ ಹೋಯ್ತಾ ಇರು. ಹೋಯ್ತೀನಿ, ಹೋಗಕ್ಕೆ ಬಂದಿರೋದು. ಗ್ರೀಸು ನಡಿ, ಮನೆಗೆ ಹೋಗುವ. ಗ್ರೀಸು ಎಲ್ಲೂ ಬರಕ್ಕಿಲ್ಲ. ಗ್ರೀಸ್ಮಿ ಇಲ್ಲೇ ನನ್ ಕೂಟೆ ಇರ್ತಾಳೆ. ನೀನ್ ಮುಚ್ಕೊಂಡು ಮನೆಗೆ ಹೋಯ್ತಾ ಇರ್ಲ, ಅವಳನ್ನ ನಾನು ಎಲ್ಲಿಗೂ ಕಳ್ಸಕ್ಕಿಲ್ಲ. ಉತ್ತರಣ್ಣ ಅತ್ಯಾಗಾಡ್ತಾ ಇದ್ಯಾ? ತೆಗಿಲ ಅಕ್ಕಯ್ಯ. ತೆಗ್ಯಕ್ಕಿಲ್ಲ ಕಣ್ಲ. ಪಿತ್ತ ನೆತ್ತಿಗೇರಿಸ್ಬೇಡ, ಬಾಯಿ ಮುಚ್ಕೊಂಡು ಸುಮ್ಕೆ ಬಿಡು. ಏನ್ಲ ಬಿಡ್ಲಿಲ್ಲ ಅಂದ್ರೆ ಏನ್ಲ ಮಾಡಿಯ? ಹೊಟ್ಲಿಲ್ಲ ಅನ್ಸ್ಬಿಡ್ತೀನಿ ಮಗನೇ. ಅಣ್ಣ ಅಂತ ಹೇಳ್ತೀವಿ, ಮರುವಾದೆಯಿಂದ ಇದು ಬಿಡು, ಅಟ್ಟಿಗೆ ನಡಿಲ.
ನಡೀಬಾರ್ದು. ನಾನ್ ಈ ಮದುವೆ ನಡೆಯಕ್ ಬಿಡಲ್ಲ. ಏಯ್ ಅಣ್ಣ ಕಣ್ಲ, ನೀನು ನನ್ ಕೈನಾಗ ನೀನ್ ಬುದ್ಧಿ ಹೇಳ್ಸ್ಕೋಬೇಕೆ. ಅಪ್ಪ ಅವ್ವ ಗಿಣಿಗ್ ಹೇಳ್ದಂಗ್ ಹೇಳಿದ್ರು, ಆದ್ರೂ ಇಂಥ ಕೆಲ್ಸ ಮಾಡಕ್ ಬಂದಿದೆಯಲ್ಲ, ಅದು ನಾಚಿಕೆ ಹಾಕಿಲ್ವಾ ನಿಂಗೆ? ಈಗ ನಿಮ್ ತಲೆನೋವು ತಾನೆ? ಬನ್ನಿ ತಾತ. ಬೀರೆ, ನಿನ್ನೆ ಬಾಗಿನ ಕೊಟ್ಟಾಗ ಅದ್ರ ಜೊತೆಗೆ ಸೀರೆ ಇಟ್ಕೊಟ್ಟಿದ್ರಲ್ಲ, ಅದ್ರ ರಿಸೀವಾಗಿ ನೀವು ಯಾಕೆ ಆಪಾಟಿ ಕೋಪ ಮಾಡ್ಕೊಂಡ್ರಿ? ಏನು ಗೊತ್ತಾ ಜೋಗಿ ಅವರೇ, ಅದು ನನ್ನ ಫೇವ್ರೆಟ್ ಸಾರಿ. ಯಾಕಂದರೆ ನಾನು ಹುಟ್ಟಿದ ಮೊದಲನೇ ಸಾರಿ ಅದು. ನೀವು ಹುಟ್ಟಿದ ಮೊದಲನೇ ಸೀರೆ ಅದೆಂಗೆ? ಹೇಗೆ ಅಂದರೆ ಹಾಗೇನೆ, ಅದು ನಮ್ಮ ಅಜ್ಜಿ ಧಾರೆ ಸೀರೆ. ನಾನ್ ಸ್ಕೂಲಲ್ಲಿ ಇದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅದು ಏಕಪಾತ್ರ ಅಭಿನಯ ಇತ್ತು. ಅವಾಗ ಅಮ್ಮ ನನಗೆ ಅದೇ ಸಾರಿ ಉಡ್ಸಿದ್ರು. ಅವಾಗಿಂದ ಆ ಸಾರಿ ಮೇಲೆ ಒಂಥರ ಕ್ರೇಜು. ಗ್ರೀಷ್ಮನ್ಗೂ ಅಷ್ಟೇ, ಆ ಸಾರಿ ಅಂದ್ರೆ ತುಂಬಾ ಇಷ್ಟ. ನಾ ಚಿಕ್ಕ ವಯಸ್ಸಲ್ಲಿ ಅದ್ ನನಗ್ ಬೇಕು ನನಗ್ ಬೇಕು ಅಂತ ತುಂಬಾ ಜಗಳ ಮಾಡ್ತಿದ್ವಿ. ಓ ಹಂಗೆ, ಇದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಅಮೀರೆ, ನೀವು ಹಬ್ಬಕ್ಕೆ ಅದೇ ಸೀರೆ ಉಟ್ಕೊಂಬಿಡಿ, ಆವಾಗ ನಿಮಗೂ ಖುಷಿ ಆಯ್ತದೆ, ನಿಮ್ಮ ಮನೆಯವ್ರಿಗೂ ಖುಷಿ ಆಯ್ತದೆ, ನನಗೆ ಡಬ್ಬಲ್ ಖುಷಿ ಆಗೋಯ್ತದೆ. ಹೌದೌದು, ದಿ ಬೆಸ್ಟ್ ಐಡಿಯಾ. ಆದರೆ ನನ್ನೊಂದು ಕಂಡೀಷನ್ನು. ಏನು ಕಂಡೀಷನ್ನು? ಸೀರೆಯ ನಾನೇ ಉಡಿಸ್ತೀನಿ. ಹ್ಞೂ, ಮತ್ತೆ ಅವತ್ತು ನಂಗೆ ಪಂಚೆ ಉಟ್ಕೊಳಕ್ಕೆ ಬರಲ್ಲ ಅಂದಾಗ ನೀವೇ ತಾನೇ ಉಡಿಸ್ಕೊಟ್ಟಿದ್ದು, ಅದಕ್ಕೆ ಇದು ಮುಯ್ಯಿ ಅನ್ಕೊಳ್ಳಿ. ನಾನೇ ನನ್ನ ಕೈಯಾರೆ ನಿಮ್ಗೆ ಸೀರೆ ಉಡಿಸ್ಬಿಡ್ತೀನಿ. ಹಲೋ, ಸಮಾಧಾನ ಸಮಾಧಾನ. ಅವತ್ ನೀವ್ ಒಂದ್ಸಲ ಸೀರೆನೂ ಉಡ್ಸಿದ್ರಿ, ಸೊ ಸಮಸಮ ಆಯ್ತು. ಬೇಕಿದ್ರೆ ನೀವ್ ಇನ್ನೊಂದ್ಕಿಂತ ನಂಗ್ ಪಂಚೆ ಉಡಿಸ್ಬಿಡಿ, ಅವಾಗ ಸೀರೆ ಉಡ್ಸೋದಕ್ಕೂ ಪಂಚೆ ಉಡ್ಸೋದಕ್ಕೂ ಸಮಸಮ ಆಗೋಯ್ತದೆ. ಎದೇಳಿ ಎದೇಳಿ. ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು, ನಿನ್ನ ಕಣ್ಣಿಗೀಗ ನ ಹೇಗೆ ಕಂಡರೂನು ಅದೇ ಚಂದ ಹಾಗೆಂದೇ ಭಾವಿಸು. ಉಡಿಸುವೆ ಬೆಳಕಿನ ಸೀರೆಯ ಚೂರು ಸಹಕರಿಸು. ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರ. ಹೇಳುತ್ತಾರೋ
ಜಗದಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ ಹೊರಗಡೆ ಎಲ್ಲ ಕೆಲಸನೂ ಮುಗ್ದಿದೆ, ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಬೇಕಾ ಹೇಳಿ. ಅಜ್ಜೋ ಇಲ್ಲೂ ಎಲ್ಲ ಕೆಲಸ ಮುಗ್ದದೆ, ಕಡ್ಜಿಕಿ ಮಾಡೋದು ಬಂದದೆ, ಅದ್ ನಾನು ಮಾಡ್ಕೋತೀನಿ. ಸರಿ ಗೌರವ, ಗಣಪತಿಗೆ ಅರ್ಶನದೆಲೆ ಅರಳು ಬೆಲ್ದಲ್ಲಿ ಮಾಡಿರೋ ಕಡುಬು ಅಂದ್ರೆ ಸಾನೇ ಇಷ್ಟ. ಅದ್ ಗಮನ ಏಟ್ ಚಂದಾಗಿರ್ತದೆ ಗೊತ್ತಾ? ಇವಾಗ ಮಾಡ್ತೀನಲ್ಲ, ನಿಂಗೆ ತೋರಿಸ್ಕೊಡ್ತೀನಿ. ಮುಂದಿನ ಕಿತ್ತ ನೀನೇ ಮಾಡಿವಂತೆ. ನನ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಅಕ್ಕ, ಇನ್ ಮುಂದೆ ಕಲ್ತ್ಕೋತೀನಿ. ಮೊದ್ಲೇ ಗಣಪತಿ ಅಂದ್ರೆ ತಿಂಡಿ ಪೋತ, ಅವ್ರಿಗೆ ಇಷ್ಟ ಆಗೋ ತಿಂಡಿ ಮಾಡೋದು ಅಂದ್ರೆ ಸುಸ್ತೋ ಸುಸ್ತು ಅಲ್ವಾ? ಗೌರವ ತೆಪ್ಪು ತೆಪ್ಪು ಹಂಗೆಲ್ಲ ಮಾತಾಡ್ಬಾರ್ದು. ಗಣಪ ಏನ್ ನಮ್ಮನ್ ಕೇಳೋನ, ಇದನ್ನೆಲ್ಲ ಮಾಡಿಕೆ ಅಂತ ನಮ್ ಕುಸಿಗೆ ತಾನೆ ನಾವು ಮಾಡೋದು. ಗಣಪನ್ಗೆ ಇಷ್ಟ ಆಗಿರೋದ್ನೆಲ್ಲವೇ ನಾವು ಮಾಡಿಕ್ತೀವಿ, ಅದಕ್ಕೂ ಎರಡು ಪಟ್ಟು ಜಾಸ್ತಿ ಬೇಡ್ಕೊಳ್ಳಲ್ವೇ. ಗೌರವ ಈಗಿತ್ತ ಗಣಪನ ಮುಂದೆ ಕೂತು ಈ ಮನೆಗೆ ಪುಟ್ಟ ಗಣಪ ಬರಲಿ ಅಂತ ಬೇಡ್ಕ? ನನಗಂತೂ ಆ ಭಾಗ್ಯ ಇಲ್ಲ, ನಿನ್ನಿಂದಾದರೂ ಆ ಖುಷಿ ಕಾಣ್ತೀನಿ. ಅಕ್ಕ ನನಗೆ ಗೊತ್ತು ನೀವು ಈ ಮನೆಯಲ್ಲಿ ಉಸಿರು ಕಟ್ಕೊಂಡಿದ್ದೀರಾ ಅಂತ. ನಿಮ್ಮ ಜಾಗದಲ್ಲಿ ನಿಮ್ಮ ಗಂಡನ ಜೊತೆ ಬೇರೆಯವ್ರನ್ನ ನೋಡೋದು ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಕಷ್ಟ ಆಯ್ತದೆ ಗೌರವ, ಅದು ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಯಾವ ಜನ್ಮದಾಗೆ ಏನ್ ಪಾಪ ಮಾಡಿದ್ನೋ ಏನೋ, ನಾನು ಈ ಜನ್ಮದಾಗೆ ಅದ್ ನನಗ್ ತಟ್ಟೈತೆ. ಇದ್ರಲ್ಲಿ ನಿಮ್ ತಪ್ಪೇನಿದೆ ಅಕ್ಕ? ಇದೊಂದು ಕೆಟ್ಟ ಸೈಕಾಲಜಿ. ಗಂಡಸ್ರು ಏನೇ ಮಾಡಿದ್ರು ಸರಿ, ಅದೇ ಹೆಂಗಸ್ರು ನಾವ್ ಏನ್ ಮಾಡಿದ್ರು ತಪ್ಪು. ಪಾಪಿ ಗಂಡ್ಸು ಸಿಕ್ ಸಿಕ್ಕೋರ್ ಮೇಲೆಲ್ಲ ತೋಳದ್ ಹಾಕ್ ಬಿದ್ದು ಹೋಗ್ ಅತ್ಯಾಚಾರ ಮಾಡ್ ಬಂದ್ರು, ಆ ಹುಡ್ಗಿ ಏನ್ ಬಟ್ಟೆ ಹಾಕಿದ್ಲು, ಅವಳು ಯಾಕೆ ಅಲ್ಲಿಗೆ ಹೋಗಿದ್ಲು, ಇದೇ ತರ ಹೆಂಗಸರಿಗೆ 100 ಪ್ರಶ್ನೆಗಳು. ನಾವ್ ಇದನ್ನೆಲ್ಲ ವಿರೋಧ ಮಾಡ್ಬೇಕು ಅಕ್ಕ, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ಬೇಕು. ಇದರಿಂದ ನಾವು ಮಾತ್ರ ಅಲ್ಲ, ಮುಂದೆ ನಮಗ್ ಹುಟ್ಟೋ ಹೆಣ್ಮಕ್ಳು ಕೂಡ ಇದೇ ಸಮಸ್ಯೆನ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಅಕ್ಕ ಯಾರಿಗೆ ಅನ್ಯಾಯ ಆಗ್ಲಿ ಎಲ್ಲೇ ಅನ್ಯಾಯ ಆಗ್ಲಿ ನಾವು ವಾಯ್ಸ್ ರೈಸ್ ಮಾಡ್ಲೇಬೇಕು. ಈ ಅತ್ಯಾಚಾರ ಅನಾಚಾರ ಇದನ್ನೆಲ್ಲ ಸಹಿಸ್ಕೋಬಾರ್ದು. ಅದೇನ್ ಹೇಳ್ತಿದ್ಯೋ ನಂಗೊಂದು ಗೊತ್ತಾಯ್ತಿಲ್ಲ ಗೌರವ, ಆದ್ರೆ ನಮ್ಮ ಅವ್ವನು ಚಿಕ್ಕವನೂ ಹಿಂಗೆ ಇದ್ರು, ಅದೇ ನನಗೂ ಬಂದದೆ. ಇಲ್ಲ ಸುನಂದಕ್ಕ, ಒಂದ್ ಜೀವಕ್ಕೆ ಜೀವ ಕೊಟ್ಟು ಭೂಮಿಗೆ ತರೋರ್ ನಾವು, ಅದಕ್ಕೆ ಅಲ್ವಾ ಗಣೇಶಗಿಂತ ಮುಂಚೆ ಗೌರಿ ಪೂಜೆ ಮಾಡೋದು. ನಮ್ ಗಂಟ್ಲಲ್ಲಿ ಜೀವ ಇಲ್ಲ ಅನ್ನೋದು ಸುಳ್ಳು, ನಾವೇ ಧ್ವನಿ ಎತ್ತಬೇಕು. ಗೌರಿ ಶಂಕರ ನೀವು ಗ್ರೀಷ್ಮ? ಹಾ ನಾನೇ, ಗುರ್ಸಿಕ್ತಾನು. ಅವತ್ತಿದ್ದ ಹಳೆ ಗ್ರೀಷ್ಮನು ಇವತ್ತಿರೋ ಗ್ರೀಷ್ಮನು ಇಬ್ರು ಒಂದೇ ಅಂತ ನಿಮ್ಗಾದ್ರೂ ಅನ್ನಿಸ್ತಲ್ಲ, ಏನ್ ಗೊತ್ತಾನು, ಅವತ್ತಿದ್ದ ಹಳೆ ಗ್ರೀಷ್ಮನ ಸ್ವತಃ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟ್ರ ಮಟ್ಟಿಗೆ ಹಳೆ ಗ್ರೀಷ್ಮ ಕಳೆದೋಗಿದ್ದಾಳೆ, ನೀವೆಲ್ಲ ಸೇರ್ಕೊಂಡು ಅವಳನ್ನ ಕಳೆ ಹಾಕಿದೀರಾ? ಅಲ್ಲ, ಅನು ನನ್ನನ್ನ ಎಲ್ಲೂ ಸಲ್ಲದೆ ಇರೋ ಹಾಗೆ ನನ್ನ ಜೀವನ ಹಾಳು ಮಾಡಿ ಇವಾಗ ನಿನ್ಗೆ ನಿನ್ ಗಂಡನ್ಗೆ ನಿನ್ ಮಗುಗ್ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ತಿದ್ಯಲ್ಲ, ಏನ್ ಹೇಳಿ ನಿನ್ಗೆ? ಗ್ರೀಷ್ಮ ನೋಡು, ಈ ಮಾತೆಲ್ಲ ಬೇಡ. ನನಗ್ ಬೇಕು, ನಾನ್ ಮಾತಾಡ್ಬೇಕು ಅನು. ಇಷ್ಟು ದಿನದಿಂದ ನಾನ್ ಯಾರ ಜೊತೆನೂ ಮನ್ಸ್ ಬಿಚ್ಚಿ ಮಾತೇ ಆಡಿಲ್ಲ ಗೊತ್ತಾ? ಅದೇ ನಿನ್ ಸೋಕಾಳ್ ಗಂಡ ನನ್ನ ಮದ್ವೆ ಮಂಟಪದಿಂದ ಅಲ್ಲೇ ಬಿಟ್ಟೋದ ನೋಡು, ಅವತ್ತಿಂದ ಇವತ್ತು ಇವತ್ ನನ್ನ ತಡಿಬೇಡ ಅನು. ಇವತ್ ನಾನ್ ಮಾತಾಡ್ತೀನಿ, ನೀನು ಮಾತಾಡ್ತೀಯ, ನೀನು ಮಾತಾಡ್ಲೇಬೇಕು. ಯಾಕೆ ಹೀಗ್ ಮಾಡ್ದೆ, ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ದೆ? ಒಬ್ಳು ಹೆಣ್ಣಾಗಿ
ಇನ್ನೊಬ್ಳು ಹೆಣ್ಣಿನ ಜೀವನ ಹಾಳು ಮಾಡಿ ಈ ತರ ಕೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವೇನೆ ನಿನ್ಗೆ? ನಿನ್ ಗಂಡನ್ಗೆ ಎಲ್ರು ಎದುರುಗಡೆ ರಾಟಿ ಕಟ್ಟಿದ್ಯಲ್ಲ, ನಿನಗ್ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಈಗ್ಲಾದ್ರೂ ನಿಜ ಹೇಳು, ಅದು ಯಾಕೆ ಹೀಗ್ ಮಾಡ್ದೆ? ನಾನ್ ನಿಮ್ಗೆಲ್ಲ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ ಜೀವನದಲ್ಲಿ ಈ ತರ ಆಟ ಆಡಿದ್ರಿ ಹೇಳೆ? ಅದು ಹೌದು, ಆಟ ಆಡದೆ ಏನಿವಾಗ? ನನ್ ಗಂಡನ್ ಮರ್ಯಾದೆ ಅವ್ರ ಗೌರವ ಉಳಿಸೋದಕ್ಕೋಸ್ಕರ ಅವ್ರ ಹೆಂಡತಿಯಾಗಿ ಜಸ್ಟ್ ಹೆಲ್ಪ್ ಮಾಡಿದೆ, ಅದ್ರಿಂದ ನಿನ್ ಜೀವನ ಹಾಳಾಯ್ತು ಅಂದ್ರೆ? ಗಂಡ ಯಾವ ಘನಂದಾರಿ ಕೆಲಸ ಮಾಡ್ದ ಅಂತ ಅವನ ಹೆಸರು ಉಳಿಸ್ಕೊಳಕ್ ಹೆಲ್ಪ್ ಮಾಡ್ದೆ ನೀನು? ನೀನು ಒಂದ್ ಹೆಣ್ಣೆ ಅಲ್ಲ, ನಿನ್ ಕಣ್ಣಲ್ಲಿ ಒಂದ್ ಗಿಲ್ಟಿ ಫೀಲ ಕಾಣಿಸ್ತಿಲ್ಲ? ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದೇ ಇಲ್ವೇನೆ ನಿನ್ಗೆ? ನಿನ್ನಿಂದಾಗಿ ನನ್ನ ಅಪ್ಪ ಅಮ್ಮ ಅಣ್ಣ ನನ್ನ ಅಕ್ಕ ಎಲ್ರೂ ಎದುರಾಕೊಂಡೆ, ಹಠಕ್ ಬಿದ್ದು ಯಾರನ್ನೋ ಮದ್ವೆ ಆಗಿ ಅವ್ರೆಲ್ಲರಿಂದನೂ ದೂರ ಆದೆ. ಇವತ್ತು ಅಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಕ್ಷಣ ಕ್ಷಣಕ್ಕೂ ಸತ್ತು ಸತ್ತು ಬದುಕ್ತಾ ಇದ್ದೀನಿ. ಆದ್ರೆ ನನ್ನ ಈ ಪರಿಸ್ಥಿತಿಗೆ ತಂದು ಪೂಜೆ ಅಭಿಷೇಕ ಅಂತ ಎಲ್ಲ ಮಾಡಿಸ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿನ್ಗೆ ನಿನ್ ಗಂಡನ್ಗೆ ನಿನ್ ಮ